ನಮಗೆ 2014ರಲ್ಲಿ ಭಾನುಮತಿ ಮತ್ತು ಕುಂತಿ ಅನ್ನೋ ಒಂದು ಎರಡು ಆನೆಗಳನ್ನ ಅವೆರಡುಗಳು ಮರಿಗಳ ಜೊತೆ ಹಾಸನದ ಜಿಲ್ಲೆಯಿಂದ ತಗೊಂಡು ನಮ್ಮ ಸಕ್ರೆಬೆಲ್ ಆನೆ ಬಿಡಾರಕ್ಕೆ ತಗೊಂಡು ಕೊಟ್ಟರು. ಆವಾಗ ಅವು ಭಾಳ ವೈಲ್ಡ್ ಆಗಿದ್ದವು, ಅಂದರೆ ಭಾಳ ಯಾರನ್ನು ಹತ್ತಿರ ಬಿಟ್ಕೊಳ್ತಾ ಇದ್ದಿಲ್ಲ. ಆಮೇಲೆ ಸಕ್ರೆಬೆಲಲ್ಲಿ ಅವನ್ನ ಪಳಗಿಸ್ಲಿಕ್ಕೋಸ್ಕರ ಆನೆ ಪಳಗಿಸ್ಲಿಕ್ಕೋಸ್ಕರ ಒಂದು ಸೆಲ್ ಅಂತ ಮಾಡಿದ್ದೀವಿ. ಆ ಸೆಲ್ಲಲ್ಲಿ ಹಾಕಿ 2 ತಿಂಗಳವರೆಗೂ ಅವನ್ನ ಪಳಗಿಸ್ತೀವಿ ನಮ್ಮ ಸ್ಟಾಫಿಂದ. ನಮ್ಮ ಆನೆ ಸಿಬ್ಬಂದಿಗಳು ಏನು ಮಾಡ್ತಾರೆ, ಅವನ್ನ ಚೆನ್ನಾಗಿ ಪಳಗಿಸಿ ಅವು ನಮ್ಮ ಹತೋಟಿಗೆ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾದ ಮೇಲೆ ಏನು ಮಾಡ್ತೀವಿ, ನಮ್ಮನ್ನ ಆ ಸೆಲ್ಲಿಂದ ಹೊರಗಡೆ ತೆಗೆದು ಆನೆನ ಮತ್ತೆ 2 ಸಾಕಾನೆಗಳು ನಮ್ಮ ಸಾಕಾಣಿಕೆ ನಮ್ಮ ಬಿಡಾರದಲ್ಲಿ ಏನಿದಾವೆ ಸಾಕಾನೆಗಳು ಅವನ್ನ ಅಕ್ಕಪಕ್ಕ ಇಟ್ಕೊಂಡು, ಈಗ ಆಲ್ರೆಡಿ ಪಳಗಿರ್ತಕ್ಕಂಥ 2 ಆನೆಗಳನ್ನ ಅಕ್ಕಪಕ್ಕ ಇಟ್ಕೊಂಡು ಮತ್ತೆ ಅವಕ್ಕೆ ಒಂದೊಂದೇ ಒಂದೊಂದು ಮಾತನ್ನು ಕಲಿಸ್ತಾ ಹೋಗ್ತೀವಿ. ಈಗ ಯಾವ ಥರ ಆಗಿದ್ದಾವೆ ಅಂತೇಳಿದ್ರೆ, ಮಾ ಭಾನುಮತಿ ಮತ್ತು ಕುಂತಿ ಸಣ್ಣ ಮಗು ಹೋದರೂ ಕೂಡ ಹತ್ತಿರಕ್ಕೆ ಏನೂ ಮಾಡೋದಿಲ್ಲ, ಅಷ್ಟು ಸಾಧು ಸ್ವಭಾವದಂತಕ್ಕಂಥ ಪ್ರಾಣಿಗಳು. ಇಲ್ಲೇ ಹುಟ್ಟಿ ಬೆಳೆದಿದ್ದಾವೇನೋ ಅನ್ನೋ ಥರವಷ್ಟು ಸಾಧು ಸ್ವಭಾವದಾಗಿದ್ದಾವೆ. ಮತ್ತು 2 ಆನೆಗಳು ಒಳ್ಳೆ ತಳಿಯನ್ನು, ಅಂದರೆ ಒಳ್ಳೆ ಮರಿಗಳಿಗೆ ಜನ್ಮ ನೀಡತಕ್ಕಂಥ ಒಂದು ತಳಿ ಅಂತೇಳಿ ನಮ್ಮ ವೈದ್ಯರು ಹೇಳ್ತಾ ಇದ್ದಾರೆ. Hey!